ಪ್ರಪಂಚದ ಅನೇಕ ವಿಸ್ಮಯಗಳು, ಸೌಂದರ್ಯಗಳು, ವಿಚಿತ್ರಗಳು, ಅದ್ಭುತಗಳು ನಮ್ಮನ್ನು ಆಶ್ಚರ್ಯಪಡಿಸುತ್ತಲೇ ಇರುತ್ತವೆ. ಜಗತ್ತಿನಲ್ಲಿ ಅನೇಕ ವಿಚಿತ್ರ ಹಾಗೂ ನಿಗೂಢ ಸ್ಥಳಗಳು ಮನುಷ್ಯರನ್ನು ಬೆಚ್ಚಿ ಬೀಳಿಸುತ್ತದೆ. ಬನ್ನಿ, ಇಂತಹ ನಿಗೂಢ ಹಾಗೂ ವಿಸ್ಮಯ ಸ್ಥಳಗಳ ಬಗ್ಗೆ ಇಲ್ಲಿ ತಿಳಿಯೋಣ. ಹೈಗೇಟ್ ಸ್ಮಶಾನ, ಇಂಗ್ಲೆಂಡ್. ಇಂಗ್ಲೆಂಡ್ನಲ್ಲಿರುವ ಹೈಗೇಟ್ ಸ್ಮಶಾನದಲ್ಲಿ ಧೈರ್ಯಶಾಲಿ ಜನರು ಮಾತ್ರ ಹೋಗುವ ಸ್ಥಳವಾಗಿದೆ. ಸ್ಮಶಾನದ ಮಧ್ಯದಲ್ಲಿ ಶತಮಾನಗಳಷ್ಟು ಹಳೆಯ ದೇವ ದೂತಗಳ ಆಕೃತಿಗಳು, ಸಮಾಧಿಗಳು, ಅಂತ್ಯವಿಲ್ಲದ ಸಾಲುಗಳು ಪ್ರತಿಯೊಬ್ಬ ಧೈರ್ಯಶಾಲಿ ಮನುಷ್ಯರನ್ನು ಒಂದು ಕ್ಷಣ ಬೆಚ್ಚಿ ಬೀಳಿಸುತ್ತವೆ. ಸೂರ್ಯಾಸ್ತದ ನಂತರ ರಕ್ತ ಹೀರಿಕೊಳ್ಳುವ ಪಿಚಾಚಿಗಳು ಇಲ್ಲಿ ಅಡಗಿಕೊಳ್ಳುತ್ತವೆ. ಇಲ್ಲಿ ಯಾವುದೇ ವ್ಯಕ್ತಿ ಒಳಹೋಗಲು ಸಾಹಸ ಪಟ್ಟಿಲ್ಲ. ಭಾಂಗಡ ಕೋಟೆ, ರಾಜಸ್ಥಾನದಲ್ಲಿ ನೆಲೆಯೂರಿದ ಭಾಂಗಡ ಕೋಟೆ. ಈ ಕೋಟೆಯನ್ನು ಭಾರತದ ಅತ್ಯಂತ ಭಯಾನಕ ಸ್ಥಳ ಎಂದು ನಂಬಲಾಗಿದೆ. ಈ ಸ್ಥಳ ಶಾಪಗ್ರಸ್ತವಾಗಿದೆ ಎಂದು ಹೇಳಲಾಗುತ್ತದೆ. ಸೂರ್ಯಾಸ್ತದ ನಂತರ ಇಲ್ಲಿ ಜನರಿಗೆ ಹೋಗುವ ಅವಕಾಶವಿಲ್ಲ. ಸಾಯಂಕಾಲ 6 ಗಂಟೆಯ ನಂತರ ಇಲ್ಲಿ ಯಾರೂ ಹೋಗುವ ಅವಕಾಶವಿಲ್ಲ ಎಂದು ಸರ್ಕಾರದಿಂದ ಆದೇಶವಿದೆ. ಭಾಂಗಡ ನಗರದಲ್ಲಿ ಒಬ್ಬ ನರಗಳ ತಾಂತ್ರಿಕನಿದ್ದನ್ನು ಭಾಂಗಡದ ರಾಜಕುಮಾರಿಯಾದ ರತ್ನಾವತಿಯೊಂದಿಗೆ ಮದುವೆ ಮಾಡಿಕೊಳ್ಳಬೇಕೆಂಬ ಆಶಯ ಅವನಿಗಿತ್ತು. ಅವಳನ್ನು ವಶಕ್ಕೆ ಪಡೆಯಬೇಕೆಂಬ ಉದ್ದೇಶದಿಂದ ರಾಜಕುಮಾರಿಯ ಸೇವಕಿಯ ಹತ್ತಿರ ಒಂದು ತೈಲ ನೀಡಿದನು. ಆ ತೈಲ ಸೇವಕಿಯ ಕೈಯಿಂದ ಜಾರಿ ಒಂದು ಬಂಡೆಯ ಮೇಲೆ ಬಿತ್ತು. ಆ ಬಂಡೆ ಉರುಳಿ ಹೋಗಿ ಆ ತಾಂತ್ರಿಕನ ಮೈ ಮೇಲೆ ಬಿತ್ತು. ಮತ್ತೆ ಅವನು ಸಾವನ್ನಪ್ಪಿದ. ಸಾವನ್ನಪ್ಪುವ ಮುನ್ನ ತಾಂತ್ರಿಕ ಈ ನಗರದ ಜನರಿಗೆ ಶಾಪ ಹಾಕಿದನು. ಈ ತಾಂತ್ರಿಕನ ಮರಣದ ನಂತರ ರಾಜಕುಮಾರಿ ಹಾಗೂ ಅಲ್ಲಿರುವ ಎಲ್ಲ ಜನರು ಕೂಡ ಸಾವನ್ನಪ್ಪಿದರು. ಆದ್ದರಿಂದ ಅಲ್ಲಿ ಈಗಲೂ ಅವರ ಆತ್ಮಗಳು ಅಲೆದಾಡುತ್ತವೆ. ಶ್ರೀ ಅವಧೂತ ಶೇಷಗಿರಿ ಗುರೂಜಿ, ಆಧ್ಯಾತ್ಮಿಕ ಚಿಂತಕರು. ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ, ಮದುವೆ ಹಾಗೂ ಸಂತಾನ ಸಮಸ್ಯೆ, ಹೀಗೆ ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ, ಯಾವುದೇ ಗುಪ್ತ ಸಮಸ್ಯೆಯಾಗಿದ್ದರೂ, ದೇವಿ ಆರಾಧನೆಯಿಂದ ನಿಮ್ಮ ಕಠಿಣ ಸಮಸ್ಯೆಗೆ ಖಚಿತ ಪರಿಹಾರ. ಪಂಡಿತ್ ಶೇಷಗಿರಿ ಗುರೂಜಿ, 9945650048. ಕ್ಯಾಲಿಫೋರ್ನಿಯಾ, ಅಮೆರಿಕದಲ್ಲಿರುವ ಕ್ಯಾಲಿಫೋರ್ನಿಯಾ ಒಂದು ನಿಗೂಢ ರಹಸ್ಯ ಒಳಗೊಂಡಿದೆ. ಸಮತಟ್ಟಾದ ಭೂಮಿಯ ಮೇಲೆ ಕಲ್ಲುಗಳು ನಿಧಾನಗತಿಯಲ್ಲಿ ಮುಂದೆ ಸರಿಯುತ್ತವೆ. ಮತ್ತೆ ಅದರ ಹಿಂದೆ ಕಲ್ಲುಗಳು, ಮುಂದೆ ಸರೆದ ಚಾಪು ಮೂಡಿರುತ್ತದೆ. ಕಲ್ಲುಗಳು ಏಕೆ ಅತ್ತ ಇತ್ತ ಸರಿಯುತ್ತವೆ ಎಂಬ ವಿಷಯಕ್ಕೆ ಇವಾಗಲೂ ಅಲ್ಲಿ ಭೂವಿಜ್ಞಾನಿಗಳು ಘಟನೆಗಳ ಅಧ್ಯಯನ ಮಾಡುವ ಸಂಘರ್ಷದಲ್ಲಿದ್ದಾರೆ. ಬರ್ಮುಡಾ ತ್ರಿಭುಜ್, ಬರ್ಮುಡಾ ತ್ರಿಭುಜ ಕ್ಯಾನಡ. ಕಳೆದ 100 ವರ್ಷಗಳಿಂದ ರಹಸ್ಯಮಯವಾಗಿದೆ. ಇಲ್ಲಿದ್ದ ಅನೇಕ ದೊಡ್ಡ ಗಾತ್ರದ ಹಡಗುಗಳು ದೀರ್ಘ ಸಮಯದಿಂದ ಮಾಯವಾಗಿದ್ದಾವೆ. ಈ ಸ್ಥಳ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ನೆಲೆಯೂರಿದೆ. ಮತ್ತೆ ಇದು ಬ್ರಿಟನ್ ದೇಶದ ವಿದೇಶವಾಗಿದೆ.